ಶಾಂತು ಶಾಂತು, ಇದು ನಿನಗೆ ಕೊನೆಯ ಸಲ ವಾರನ್ ಮಾಡ್ತಾ ಇರೋದು. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ ನೀನು ನಿನಗೆ ಶಾಕ್ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ. ಆಮೇಲೆ ನಿನ್ನ ದೇವರೇ ಕಾಪಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಬೇಡ ಡಾಕ್ಟರ್, ಬೇಡ ಡಾಕ್ಟರ್, ನಾನು ಸರಿಯಾಗಿದ್ದೇನೆ, ನಾನು ಸರಿಯಾಗಿದ್ದೆ. ಆ ಸಿಸ್ಟರೇ, ಆ ಸಿಸ್ಟರ್ನ ನಾನು ರೇಗಿಸೋದು, ಸ್ನಾನ ಮಾಡು, ಸ್ನಾನ ಮಾಡು ಅಂತ. ನಾನೀಗ ಸ್ನಾನ ಮಾಡಿದ್ದೀನಿ ಡಾಕ್ಟರ್. ಅವಳಿಗೆ ಇನ್ನೊಂದ್ಸಲ ನೀನು ಸ್ನಾನಕ್ಕೆ ಕರೆದ್ರೆ ನಾನು ಅವಳ ಜೊತೆ ಸ್ನಾನ ಮಾಡಬೇಕು ಅಂತ ಹಠ ಮಾಡು. ನೀವ? ನಾನಲ್ಲ, ನೀನು. ಅಯ್ಯ, ಹಾಗಾದ್ರೆ ಅವಳ ಜೊತೆ ನಾನು ಸ್ನಾನ ಮಾಡ್ತಾನೇ ಇರ್ತೀನಿ, ಅವಳಿಗೂ ಸ್ನಾನ ಮಾಡಿಸ್ತೀನಿ. ಬೇಡ ಬೇಡ, ನಿನಗೆ ನೆಗಡಿ ಜ್ವರ ಬಂತು ಅಂದ್ರೆ ಕೊನೆಗೆ ನಾನೇ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಡಾಕ್ಟರ್, ನಿಮ್ಮ ನೋಡಕ್ ಯಾರು ಬಂದಿದ್ದಾರೆ? ಅಗಣ, ಇವತ್ತಿಗೆ ಸಾಕು, ನಾಳೆ ಮತ್ತೆ ನೀ ಟ್ರೀಟ್ಮೆಂಟೇ ಮುಗುದಿಲ್ಲ. ನಾಳೆ ಆಡೋಣ. ನಾಳೆನಾ? ಏನ್ ಚಂದ್ರಣ್ಣ, ಮಗಳು ಬಂದಳಾ? ರಾತ್ರಿ 10 ಗಂಟೆಗೆ ಬರ್ಬೇಕಾಗಿತ್ತು, ಬರ್ಲಿಲ್ಲ. ಬೆಳಗ್ಗೆ 9 ಗಂಟೆ ಬಸ್ಸು ಬಂದೋಯ್ತು, ಬರ್ಲಿಲ್ಲ. 11 ಗಂಟೆ ಬಸ್ಸಿಗೆ ಬರ್ಬೋದು. ಯಾಕೆ ಇಷ್ಟೊತ್ತಾದ್ರೂ ಡ್ಯಾಡಿನ ಬಂದಿಲ್ಲ? ಅವರು ಆ ನಾಗಣ್ಣನ ವಾರ್ಡಲ್ಲಿ ಇರ್ತಾರೆ. ಆ ನಾಗಣ್ಣನ್ಗೆ ಡಾಕ್ಟರ್ ಆಗೋ ಹುಚ್ಚು. ನಿಮ್ ತಂದೆಯವರಿಗೆ? ಅವನಿಗೆ ಡಾಕ್ಟರ್ ಕೊಟ್ಟು ತಾನು ಮಂಚದ ಮೇಲೆ ಪೇಷಂಟ್ ಆಗಿ ಮಲ್ಕೊಳ್ಳೋ ಹುಚ್ಚು. ಇದೇ ರೀತಿ 8 ತಿಂಗಳಿಂದ ನಡೀತಾನೆ ಇದೆ. ಆ ಹುಚ್ಚು ನನ್ ಮಗ ಬಂದಂಗಿಂದ. ಓನೋ ನಾನಿ, ಹಾಗೆಲ್ಲ ಬೈಬಾರ್ದು. ನೀನ್ ಇಲ್ಲಿಗೆ ಬಂದಾಗ್ಲೂ ಆ ಹುಚ್ಚು ನನ್ ಮಗನ್ ತರಾನೇ ಇದ್ದೆ. ಯಾರು ಹಾಗೆ ಹೇಳಿದ್ದು? ನಾನಿಲ್ಲಿ ಬಂದಾಗ ನನ್ಗೆ ಅರೆ ಹುಚ್ಚು ಮಾತ್ರ ಇದ್ದಿದ್ದು, ಅವನ ತರ ಪೂರ್ತಿ ಏನಿಲ್ಲ. ಈಗ ನನ್ಗೆ ವಾಸಿ ಆಗಿದೆಯಲ್ಲ, ನಿಮ್ ತಂದೆಯವರು ತುಂಬಾ ಒಳ್ಳೆ ಡಾಕ್ಟ್ರು. ನಿಮ್ಗ್ ಹೇಗ್ ಹುಚ್ಚಿಡ್ತಿದೆ ಅಂತ ಹೇಳ್ತಿದ್ದ ಡ್ಯಾಡಿ? ಹೌದೇನೋ. ಇಲ್ಲಪ್ಪ, ನೀವು ಪೇಷಂಟ್ಸ್ಗೆ ಎಷ್ಟು ಒಳ್ಳೆ ಚಿಕಿತ್ಸೆ ಮಾಡ್ತೀರಂತ ಆ ನಾಗಣ್ಣನ ಉದಾಹರಣೆ ಕೊಟ್ಟೆ. ಕೂತ್ಕೊಳ್ಳಿ ಡ್ಯಾಡಿ. ಇವತ್ತು ಡೇಟ್ ಏನು? ಇವತ್ತು ಏಪ್ರಿಲ್ ಮೇನೋ? ಅಯ್ಯೋ, ಅದನ್ನು ಮರ್ತ್ಬಿಟ್ರಾ? ಇವತ್ June 30, ನಾಳೆ July 1. ಮತ್ತೆ ಇಲ್ಲಿ ಮೇನೇ ಇದೆ, ಬದಲಾಯಿಸ ಇಲ್ವಲ್ಲ? ನೀವೇ ಹೇಳಿದ್ರಲ್ಲ ಯಾವ ತಿಂಗಳು ಅಂತ ನಿರ್ಧರಿಸೋದು ನಾವು ಅಂತ. ಹೌದಾ? ಹೌ ಸ್ಟೂಪಿಡ್. ಜುಲೈಗೆ ಬದಲಾಯಿಸಿ ಡ್ಯಾಡಿ. ಇವತ್ತು ಜೂನು, ನಾಳೆ ಜುಲೈ. ಇನ್ನು ಕೆಲವೇ ಗಂಟೆಗಳಲ್ಲಿ ಜುಲೈ ಬಂದ್ಬಿಡುತ್ತೆ. ಕೆಲವೇ ಗಂಟೆನಾ? ನೋಡಿ, ಈಗ ಇನ್ನು ಬೆಳಗಿನ 10 ಗಂಟೆ. ಹಾಗಾದ್ರೆ 31 ಎಲ್ಲಿ ಹೋಯ್ತು ಡ್ಯಾಡಿ? ಜೂನಲ್ಲಿ 31 ಇರಲ್ಲ, ಬರೀ 30. 31 ನಿಲ್ಸ್ಬಿಟ್ರ ಡ್ಯಾಡಿ? ಜನವರಿ, ಫೆಬ್ರವರಿ, ಮಾರ್ಚ್. ಇದೇನೆ ಅಲ್ಯೂಮಿನಿಯಂ ರಿಂಗ್ ಹಾಕಿದ್ಯಾ? ಯಾವುದಕ್ಕೂ ಸೇಫ್ಟಿಗೆ ನಾನು ಆಗಸ್ಟ್ಗೆ ಬದಲಾಯಿಸ್ಬಿಡ್ತೀನಿ. ಅದು ಬೆಸ್ಟ್. ಮೈ ಗಾಡ್, ಇಂಥವನ್ ಕಟ್ಕೊಂಡು ನಾನು ಏನ್ ಮಾಡ್ಲಿ? ಏನಂದ್ರು? ಯಾಕಪ್ಪ ನನ್ನ ಮೆಂಟಲ್ ಡಾಕ್ಟರ್ ಮಗಳಾಗಿ ಹುಟ್ಟಿಸ್ದೆ? ಬರೀ ಮೆಂಟಲ್ ಡಾಕ್ಟರ್ ಅಲ್ಲ, ಕರ್ನಾಟಕದ ಬೆಸ್ಟ್ ಮೆಂಟಲ್ ಡಾಕ್ಟರ್. ಉದಾಹರಣೆ ನಾನೇ.